ಮಲ್ಲಿಗೆ ಬಾ. ಅಮ್ಮ ನಿಧಾನ ನಡಿ. ಅಪ್ಪ ಎಷ್ಟು ದೊಡ್ಡ ಅಂಗಡಿ ಅಲ್ಲ. ಕರ್ಕೊಂಡ್ ಬಂದೆ ಇವತ್ತು ನಿನ್ ಬರ್ತ್ಡೇ ಅಲ್ವಾ, ಅದಕ್ಕೆ ನಿಂಗೆ ಹೊಸ ಹೊಸ ಫ್ರಾಕ್ ತೆಕ್ಕೊಡೋಣ ಅಂತ. ಶ್ವೇತಾ, ನಾ ಮುಂದೆ ಮುಂದೆ ಹೋಗ್ತಾ ಇದ್ರೆ ನೀ ಎಲ್ಲೆಲ್ಲೋ ನೋಡ್ತಾ ಹಿಂದ್ಗಡೆನೆ ಉಳಿದ್ಬಿಟ್ಟಿಯಲ್ಲ, ಬಾ ನನ್ ಜೊತೆ. ಎಸ್ ಮೇಡಮ್, ಏನ್ ಬೇಕಾಗಿತ್ತು? ಈ ಮಗು ಸೈಜಿನ ಫ್ರಾಕ್ ತೋರಿಸಿ. ಎಕ್ಸ್ಪೋರ್ಟ್ ವ್ಯಾರಂಟಿ ಕೊಡ್ಲಾ? ತೋರಿಸಿ ನೋಡೋಣ. ಯಾರ ಹತ್ರನೂ ಇರ್ಕೂಡ್ದು ಅಂತ ಪ್ಯಾಟರ್ನ್ ಫ್ರಾಕ್ ತೋರಿಸಿ. ನನ್ ಮಗಳು ಅದನ್ನ ಹಾಕೊಂಡು ಎಲ್ಲಾರು ದಂಗ್ ಬಿಡಿಸ್ಬಿಡ್ಬೇಕು. ಇಲ್ಲ ಮರಿ, ನಾನು ನಿಮ್ಮಂತ ಮನುಷ್ಯನೇ, ಸುಮ್ನೆ ವೇಷ ಹಾಕೊಂಡಿದ್ದೀನಷ್ಟೇ. ಯಾಕೆ ಅಂದ್ರೆ ಇಲ್ಲಿ ಬರೋ ನಿನ್ನಂತ ಪುಟ್ಟ ಮಕ್ಕಳನ್ನ ಆಕರ್ಷಣೆ ಮಾಡೋಕೆ. ಮತ್ತೆ ಮತ್ತೆ ನಿಮ್ ಡ್ಯಾಡಿ ಮಮ್ಮಿನ ನೀನ್ ಇಲ್ಲಿ ಕರ್ಕೊಂಡ್ ಬರ್ತೀಯ, ನಮ್ ವ್ಯಾಪಾರ ಜಾಸ್ತಿ ಆಗುತ್ತೆ. ಇದ್ ಸರಿ ಹೋಗುತ್ತಲ್ಲ? ಸರಿ ಪ್ಯಾಕ್ ಮಾಡಿ. ಓಕೆ ಮೇಡಮ್. ನಿನ್ ಹೆಸರೇನು ಮರಿ? ಶ್ವೇತಾ. ಹುಲಿ? ನನ್ನ ಹೆಸರು ಯಾರಿಗೂ ಬೇಡ, ನೀನು ನನ್ನ ಹುಲಿ ಅಂತಾನೆ ಕರಿ, ನನ್ಗ ಅದೇ ಚೆನ್ನ. ಶ್ವೇತಾ ಇಲ್ಲೇನ್ ಮಾಡ್ತಾ ಇದೀಯಾ? ನಾನು ನಿನ್ನ ಅಲ್ಲೆಲ್ಲ ಹುಡ್ಕಾಡ್ದೆ. ಶ್ವೇತಾ ಎಂತ ಮಾತಾಡ್ತಾ ಇದೀಯಮ್ಮ? ಹುಟ್ಟಿದಬ್ಬ ದಿನ ಇಂಥ ಕೆಟ್ಟ ಮಾತಾಡ್ಬಾರ್ದಮ್ಮ. ಬಾ ಹುಲಿ ಹುಲಿ, ಇವತ್ತು ಸಂಜೆ ನನ್ನ ಬರ್ತಡೆ, ನಿನ್ನ ಮನೆಗೆ ಬರಬೇಕು. ಖಂಡಿತ ಬರ್ತೀನಿ. ಪ್ರಾಮಿಸ್? ಪ್ರಾಮಿಸ್? ಆದ್ರೆ ನಿಮ್ ಮನೆನೇ ನನಗೆ ಗೊತ್ತಿಲ್ವಲ್ಲ. ಇದು ಕಾಲ್ ಕೊಡ್ತೀನಿ. ಶ್ವೇತಾ ಅವ್ರಿಗೆ ಅಂಗಡಿಲಿ ಎಷ್ಟೊಂದು ಕೆಲಸ ಇರುತ್ತೆ, ಹೇಗ್ ಬರಕ್ಕಾಗುತ್ತೆ ಅಲ್ವಾ? ಖಂಡಿತ ಬರ್ಬೇಕು. ಖಂಡಿತ ಬರ್ತೀನಿ. ಟಾಟಾ, ಬಾಯ್ ಬಾಯ್. ಟಾಟಾ, ಬಾಯ್ ಬಾಯ್.